ಕಡಿಮೆ ಆಗಲ್ರಿ ಎರಡು ತಿಂಗಳಿಗೂ ಒಟ್ಟಿಗೆ ಕೊಟ್ಬಿಟ್ಟಿರೋದ್ರಿಂದ ಅವ್ರಿಗೆ ಭಾರವಾಗಿ ಕಾಣಿಸ್ತದೆ. ರಾಜ್ಯದ ಅನೇಕ ಜನರಿಗೆ ಈ ಬಾರಿ ಬಂದಂತಹ ಕರೆಂಟ್ ಬಿಲ್ ಶಾಕ್ ಅನ್ನು ಮುಟ್ಟಿಸಿದೆ. ಯಾಕಂದ್ರೆ ಯಾವಾಗಲೂ ಬಾರದಷ್ಟು ಕರೆಂಟ್ ಬಿಲ್ ಈ ಬಾರಿ ಬಂದಿದೆ. ಆದ್ರೆ ಇದೀಗ ಯಾವುದೇ ಕಾರಣಕ್ಕೂ ವಿದ್ಯುತ್ ದರ ಕಡಿಮೆ ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಸಂಬಂಧ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ವಿದ್ಯುತ್ ದರ ಕಡಿಮೆ ಆಗಲ್ಲ, ಎರಡು ತಿಂಗಳ ಬಿಲ್ ಒಟ್ಟಿಗೆ ಬಂದಿದೆ, ಹೀಗಾಗಿ ದರ ಜಾಸ್ತಿಯಾಗಿದೆ ಅಂತ ಹೇಳಿದ್ದಾರೆ. ಮುಂದಿನ ತಿಂಗಳಿನಿಂದ ವಿದ್ಯುತ್ ಬಿಲ್ ಸರಿಯಾಗಿ ಬರ್ತದೆ, ಅಲ್ಲಿಯವರೆಗೆ ಕಾದು ನೋಡಿ ಎಂಬುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ವಿದ್ಯುತ್ ದರ ಏರಿಕೆ ಖಂಡಿಸಿ ಎಫ್ಕೆಸಿಸಿಐ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದಂತಹ ಸಿದ್ದರಾಮಯ್ಯ ಅವರು ಎಫ್ಕೆಸಿಸಿಐ ಜೊತೆಗೆ ಮಾತನಾಡಿ ಚರ್ಚಿಸುವುದಾಗಿ ಹೇಳಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 10 ಕೆಜಿ ಅಕ್ಕಿಯನ್ನು ಉಚಿತವಾಗಿ ನೀಡುವ ಸಂಬಂಧ ಅಕ್ಕಿ ಹೊಂದಾಣಿಕೆಯಲ್ಲಿ ಸರ್ಕಾರ ತೊಡಗಿದೆ. ರಾಯಚೂರಿನಲ್ಲಿ ಸೋನಾ ಮಸೂರಿ ಅಕ್ಕಿ ಇದೆ, ಪ್ರತಿ ಕೆಜಿಗೆ 55 ರೂಪಾಯಿ. ಎಫ್ಸಿಐ ಪ್ರತಿ ಕೆಜಿಗೆ 36.60 ದರ ನಿಗದಿಯಲ್ಲಿ ಕೊಡಲು ಹೇಳಿತ್ತು. ಸೋನಾ ಮಸೂರಿ ಅಕ್ಕಿಯನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಳಕ್ಕೆ ಈ ಹಿಂದಿನ ಬಿಜೆಪಿ ಸರ್ಕಾರವೇ ನೇರ ಕಾರಣ ಅಂತ ಕಾಂಗ್ರೆಸ್ ಶಾಸಕರು ದೂರ್ತಾ ಇದ್ರೆ, ಇನ್ನು ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಳಕ್ಕೆ ಕಾಂಗ್ರೆಸಿಗರ ಗ್ಯಾರಂಟಿ ಇನ್ನಿತರ ಯೋಜನೆಗಳೇ ಮುಖ್ಯ ಕಾರಣ, ಬಿಜೆಪಿಯವರದು ಯಾವುದೇ ಕೈವಾಡ ಇಲ್ಲ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಆದ್ರೆ ಈ ವಿದ್ಯುತ್ ದರ ಹೆಚ್ಚಳದಿಂದಾಗಿ ಜನಸಾಮಾನ್ಯರು ಮಾತ್ರ ಕಂಗಾಲಾಗಿದ್ದಾರೆ. ಕಡಿಮೆ ಆಗಲ್ರಿ ಎರಡು ತಿಂಗಳಿಗೂ ಒಟ್ಟಿಗೆ ಕೊಟ್ಬಿಟ್ಟಿರೋದ್ರಿಂದ ಅವ್ರಿಗೆ ಭಾರವಾಗಿ ಕಾಣಿಸ್ತದೆ. ಗೊತ್ತಾಯ್ತಾ? ಅದರಿಂದ ಮುಂದಿನ ತಿಂಗಳಿಂದ ಒಂದೊಂದೇ ತಿಂಗಳಿಂದ ಬರ್ತದೆ, ಕಡಿಮೆ ಆಗಲ್ಲ. ಮಾತಾಡ್ತೀನಿ ಬರ್ತೀನಿ.